ಆಕಾಶವಾಣಿ ಗಂಡ ಹೆಂಡಿರೋವರೆಗೆ ಗಂಡ ಹೆಂಡಿರ ಪ್ರೀತಿ ಹೆಂಡಿರ ಪ್ರೀತಿ ಹಲ್ಲು ಬದುರೋವರೆಗೆ ಹಾ ಹಲ್ಲು ಉದುರೋವರೆಗೆ ಹಲ್ಲು ಮುರಿಯಿತು ನಾಟಕ ಗಂಡ ಹೆಂಡಿರ ಪ್ರೀತಿ ಹಲ್ಲು ಬದುರೋವರೆಗೆ ಹಾ ಗಂಡ ಹೆಂಡಿರ ಪ್ರೀತಿ ಗಂಡ ಹೆಂಡಿರ ಪ್ರೀತಿ ಹಲ್ಲು ಉದುರೋವರೆಗೆ ಹಲ್ಲು ಉದುರೋವರೆಗೆ ನದಿ ಮುಕ್ಕಿ ಧರಿ ಕುಸಿತು ಮರ ಉರುಳಿ ಮನೆ ಮಾಡು ಮುರಿದಾಂಗ ರಚನೆ ಶ್ರೀ ಎಂ ವಿ ಶರ್ಮಾ ತದ್ದಲಸಿ ನೀರು ತಂದಿಟ್ಟರು ಬೀರು ಅಹ ಬಿರಿಯಾನಿ ಓಹೋ ಬೀರು ಬಿರಿಯಾನಿ ಎದುರು ತಂದಿಟ್ಟರು ತವರು ಮನೆ ಸಾಕು ತವರು ಮನೆ ಸಾಕು ನಿರ್ದೇಶನ ಶ್ರೀಮತಿ ಯಮುನಾ ಮೂರ್ತಿ ಸೀರೆ ಹರಿದರೆ ಬಾರಿ ಎನ್ನದಿರಲ್ಲ ಸೀರೆ ಹರಿದರೇನು ಬಾರೇ ಎನ್ನದಿರಲಾರ ನಮಗೆ ನಮ್ಮ ಪತಿರಾಯನೇ ಎಂದೆಂದೂ ಆಗತಾನೆ ಎಲ್ಲದಕ್ಕೂ ನಮಗೆ ನಮ್ಮ ಪತಿರಾಯನೆ ನಮಗೆ ನಮ್ಮ ಪತಿರಾಯನೆ ಎಂದೆಂದೂ ಆಗತಾನೆ ಎಲ್ಲದಕ್ಕೂ ನಮ್ಮ ಪತಿರಾಯನೆ ಎಂದೆಂದೂ ನಮ್ಮ ಎಂದೆಂದೂ ಆಗತಾನೆ ಎಲ್ಲಾದಕೂ ಎಲ್ಲಾದಕೂ ಆಹ ಎಷ್ಟು ಒಳ್ಳೆ ಹಾಡು ಬರ್ತಾ ಇದೆ ರೇಡಿಯೋದಲ್ಲಿ ಆಹ್ ನೀರು ಕುಡಿದರೂ ಗಂಡನ ಮನೆ ಲೇಸು ಎಂಥ ಅಮೂಲ್ಯವಾದ ಮಾತು ಮಾಸ್ಟರ್ ಪೀಸು ಮಕ್ಕಳ ಹಿತೈಷಿಯೇ ಬರ್ದಿರೋದು ಹೆಣ್ಣಿನ ಬಗ್ಗೆ ಹೃದಯ ಉಕ್ಕಿ ಬಂದ ನುಡಿ ಅಲ್ಲ ಸಾಹಿತ್ಯ ಸಂಗೀತ ಸಿನಿಮಾ ಎಲ್ಲ ಹೆಣ್ಣಿಗೆ ಮುಡುಪಿಟ್ಟಿದ್ದಾರೆ ಆದರೆ ಈ ಹೆಣ್ಣು ಇದೆಲ್ಲ ಯಾರಿಗೋ ಅನ್ನೋ ಹಾಗೆ ದೂರ ನಿಂತಿದ್ದಾಳೆ ಅವಳು ಕಿವಿಗೆ ಸಂಗೀತನೇ ಕೇಳೋಲ್ಲ ಕಿವಿ ಕೆಲಸವೇ ಬೇರೆ ಕಣ್ಣು ಸಾಹಿತ್ಯವನ್ನೇ ಓದಲ್ಲ ಇನ್ನು ಬಾಯಿದಂತೂ ಬೇರೆದೇ ಕೆಲಸ ಸದಾ ಗಂಡನ ಬಾಯಿ ಜೊತೆಗೆ ಬಡದಾಟವೆ ಪ್ರೇಮ ಯುದ್ಧ ಅಂತ ಹಿಂದಿನವ್ರು ಹೇಳಿದ್ದು ಆದ್ರೆ ಈಗ ಹೊಲ್ಲುವುದುರುವ ಹಿಂಸೆಯ ಹಗರಣ ರಂಜನಿಯ ರಾಧ ಅಂತ ರೋಮಾಂಚನ ಮೀರಿದೆ ರೊಚ್ಚಿನ ಕಿಚ್ಚಾಗಿ ಕ್ರಿಮಿನಲ್ ಆಗ್ತಿದೆ ಸೀರೆ ಹರಿದರೇನು ಬಾರೆ ಎನ್ನದಿರಲಾರ ಅರೆ ರಂಜಿನಿ ನೀನು ಯಾವಾಗ ಬಂದೆ ಮಗಳೇ ನೀನು ನೋಡ್ಲಿ ರಮಣ ಎಲ್ಲಿ ಅವನು ಹೌದಾ ಪ್ರೇಮ ಯುದ್ಧಕ್ಕೆ ವಿರಾಮವೋ ವಿರಾಮ ಗಡಿ ನಿರ್ಧಾರವಾಗಿದೆಯೇನು ಈ ಬಾರಿ ಯುದ್ಧದಲ್ಲಿ ಏನೇನು ಅನಾಹುತಗಳಾಗಿವೆ ಯಾವ ಯಾವ ಅಂಗಾಂಗಗಳು ನಷ್ಟವಾಗಿವೆ ನಿನ್ನದೇ ವಿಜಯ ಘೋಷಣೆಯೋ ನಾನು ನಿನಗೆ ಅರ್ಥ ಆಗೋದು ಯಾವಾಗ ಯಾವಾಗೂ ನಂದೇ ತಪ್ಪು ಅಂತ ನಿನ್ನ ನ್ಯಾಯ ಅಲ್ಲಿ ಸಮರ ಸಾರ್ ಬಂದ್ರು ಆದ್ರನೇ ಇಲ್ಲ ನನಗೆ ನಾನು ನಿನ್ನ ಅಲ್ಲಿಗೆ ಹೋಗ್ಲಾರೆ ಆಯ್ತು ಮೋಕ್ಷ ಪಡೆ ಮೋಕ್ಷ ಅಂದ್ರೆ ನಾನು ಸಾಯ್ಬೇಕ ಅಲ್ಲಮ್ಮ ಇದು ಮೋಕ್ಷ ಎಂದರೆ ಮೋಹವನ್ನು ಕ್ಷಯಿಸು ಅಂತ ಅಷ್ಟೇ ಓ ಆಯ್ತು ನಿಮ್ಮಮ್ಮ ಬಂದ್ಲು ನೋಡು ನೀನೇನೋ ನಿಮ್ಮಮ್ಮ ಏನೋ ನೋಡ್ಕೊಳ್ಳಿ ಅದ್ ಏನ್ ರಗಳೇ ರಂಪ ನಿಮ್ದು ಮಗಳ ಮೇಲೆ ಏನ್ ನಿಮ್ ಮಾತು ರಂಜು ಯಾವಾಗ್ಲೇ ಬಂದೆ ಬಾ ಮಗಳೇ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೋ ಗೊತ್ತಾಯ್ತು ವಿಷಯ ನನಗ್ ಗೊತ್ತಿತ್ತು ಹೀಗಾಗುತ್ತೆ ಅಂತ ಈ ಗಂಡಸ್ರಿ ಎಲ್ಲ ಒಂದೇ ಅವನಿಗೆ ಮಗಳನ್ನ ಮದ್ವೆ ಮಾಡ್ಕೊಡಕ್ ಮುಂಚೆ ವಾಯ್ದೆ ತಗೊಳಕ್ ಹೇಳಿದ್ದೆ ಇವರು ಕೇಳ್ಬೇಕಲ್ಲ ಒಂದೇ ವಾಯ್ದೆಲಿ ಜಜ್ಮೆಂಟ್ ಮಾಡಿಬಿಟ್ರು ಈಗ ನೋಡು ನಿನ್ ಹಣೆ ಬರಹ ಮಗಳ ಮೈ ಎಲ್ಲ ಏನಾಗೋಗಿದೆ ನೋಡ್ರಿ ಏನಾಗಿದೆಯೇ ಒಳಗ್ ಬಾರಂಜು ಈ ಗಂಡಸ್ರೆ ಇಷ್ಟು ಬುದ್ಧಿಯು ಬರೋದಿಲ್ಲ ಬುದ್ಧನು ಆಗೋದಿಲ್ಲ ಆಯ್ತು ಷಷ್ಟಿ ಒಬ್ಬಿ ಆಯ್ತು ಷಷ್ಟಿ ಅಷ್ಟ ಬಿಡೋದಿಲ್ಲ ಅದಿಷ್ಟು ಮಾತ್ ಸಾಕು ಮುಂದೆ ಮಾಡ್ಬೇಕು ಅನ್ನೋದನ್ನ ಆಲೋಚಿಸಿ ಆಯುಷ್ಯ ದಂಡ ಮಾಡ್ಬೇಡ್ರಿ ಗಂಡ ಹೆಂಡಿರ ಪ್ರೀತಿ ಹೊಲ್ಲು ಉದುರುವವರೆಗೆ ನದಿ ಉಕ್ಕಿ ಧರೆ ಕುಸಿದು ಮರ ಉರುಳಿ ಮನೆಯ ಮಾಡು ಮುರಿದಾಂಗ ಮುರಿದ ಸಾಕು ಕಾವ್ಯ ಬೇರೆ ಕೊರೀತೀರೇನು ಕವಿಗಳು ಊರೊಳಗೆ ಬೇಕಾದಷ್ಟಿದ್ದಾರೆ ಅಂತ ನೀವು ಬೇಕಾ ಬಿಟ್ಟು ಯಾಕಬೇಡ್ರಿಜು ನೋಡಿಯಮ್ಮ ತಾಯಿ ರಂಜನಿ ರೋದನ ಕೇಳಿದ್ರೆ ಈ ಬಾರಿ ಹಗರಣ ಸ್ವಲ್ಪ ಹೆಚ್ಚು ಮುಂದಕ್ಕೆ ಹೋಗಿದೆ ಅಂತ ಕಾಣಿಸುತ್ತೆ ಈ ತಾಯಿ ಮಗಳು ಏನು ಮಾಡ್ಬಿಡ್ತಾರೋ ಏನೋ ಅಲ್ಲ ಹೆಣ್ಣಾಗಿ ಹೆಂಡತಿ ಆದೋಳು ತಾಯಿ ಆದವಳು ಹೇಗಿರ್ಬೇಕು ಅನ್ನೋದನ್ನೇ ಅರ್ಥಿಲ್ವಲ್ಲ ಈ ಬಾರಿ ಯುದ್ಧಕ್ಕೆ ಪೂರ್ಣ ವಿರಾಮ ಕೊಡ್ಲೇಬೇಕು ಒಮ್ಮೆ ಆ ರಮಣನನ್ನು ಕಂಡು ಬರೋದು ಒಳ್ಳೆಯದೋ ಏನೋ ಈಗಲೇ ಯಾಕೆ ಹೋಗಬಾರದು ಅದೇ ಸರಿ ಏನೇ ನಾನು

ಈ ಬಾರಿ ಬರ್ಲಿ ಆ ಮುದುಕರಾಯ ತಾಳಿದವನು ಬಾಳುತ್ತಾನೆ ನಿಜ ಆದ್ರೆ ಎಷ್ಟು ಸ್ಪಷ್ಟವಾಗಲೇಬೇಕು ರೇ ಮಾವನವರೇ ನೋಡ್ಕೊಂಡೆ ಮಾತಾಡ್ತಿದ್ದಾನ ನಿಮ್ಮ ಮಗಳು ಓದಿ ಕಲಿತು ಅವಳಿಗೆ ಅರ್ಥವಾದದ್ದೆಷ್ಟು ನ್ಯಾಯವಾದಿಯ ಮಗಳಾಗಿ ನ್ಯಾಯ ನಯ ವಿನಯ ನಿಧಾನ ವ್ಯವಧಾನ ಇದು ಯಾರ ಹತ್ರ ಮಾತಾಡ್ತಿದೀಯಾ ಗೋಡೆ ನೋಡ್ಕೊಂಡು ಮಾತಾಡ್ತಿದೀಯಾ ಏನೋ ಟಿವಿ ಸೀರಿಯಲ್ಗೆ ರಿಹರ್ಸಲ್ ಮಾಡ್ತಾ ಇನ್ನೇನು ಮಾಡ್ಲಿ ರಂಜನಿ ಈ ಮನೆಯೊಳಗಿಲ್ಲ ಆಕೆ ಈ ಮನೆಯವಳ ಮನೆಯವಳಾಗಿ ನನ್ನ ಮನೆಯೊಳಗಿಲ್ವೇ ಎಲ್ಗ ಹೋದ್ಲು ಹ್ಮ್ ಹೋಗಿದ್ದಾಳೆ ಮಸಣಕ್ಕೆ ಅಂದ್ರೆ ಮನೆಗೆ ಹೋದ್ಲೇನು ಅಲ್ಲಿಗೆ ಬಂದಿಲ್ವೇನು ಗೊತ್ತಾಯ್ತು ಸಮಾಧಾನ ಮಾಡ್ಕೋ ನಿಂತೇನು ನಾನು ಒಂದೊಂದು ಸಲ ಉದ್ರೇಕಗೊಳ್ತಿದ್ದೆ ಆದ್ರೆ ಅವಳು ಹೋಗ್ಲಿ ಬಿಡಿ ನೀವು ಯಾಕೆ ನನಗಂತೂ ಕೆಲಸ ಇದೆ ಹೊರಗೆ ಹೋಗಿ ಬರ್ಬೇಕು ಅಂತೂ ಇಲ್ಲಿಲ್ಲ ಹಾಗಾದ್ರೆ ನೀನು ಹೋಗು ಆಕೆ ಬರೋವರೆಗೆ ನಾನು ಇಲ್ಲೇ ಇರ್ಬೇಕು ಏನು ಕೋಟ್ ತೆಗೆದು ಈ ಬಿಡತೇನೆ ನಿಂದ ಗಾಳಿ ಹಾಕೊಳ್ಳೋಣ ಅಂದ್ರೂ ಅದರಿಂದ ಏನು ಬರೋದಿಲ್ಲ ಇದೇನಿಲ್ವಾ ಇನ್ನು ನೀನು ನಿಂತೇ ಇದೆಯಲ್ಲ ಕೈ ಕೈ ಹಿಸುಕೊಳ್ತಾ ರಂಜಿನಿ ಈಗಲೇ ಬಂದರೂ ಬರಬಹುದು ರಮಣ ನಾನು ಹೋಗಬೇಕು ಕೂತ್ಕೋ ಒಂದಷ್ಟು ಚಹಾ ಕುಡ್ಕೊಂಡು ನನಗೆ ಸಮಯ ಇಲ್ಲ ಹೊರಗೆ ಹೋಗ್ಬೇಕು ಇನ್ನು ನಿಮ್ಮ ಮಗಳು ಹ್ಮ್ ನಮ್ಮ ಮಗಳು ರಂಜಿನಿ ಹ್ಮ ಗೊತ್ತಾಯ್ತು ನಿಮ್ಮ ಮಗಳು ಇನ್ನಿ ಮನೆಗೆ ಬರೋದಿಲ್ಲ ಬಂದ್ರು ಅವಳು ನನ್ನ ಹೆಂಡದಿಯಲ್ಲ ಆಗ್ಲಿ ಆಗ್ಲಯ ಅದಕ್ಕೇನಂತೆ ಒಂದೈದು ನಿಮಿಷ ಕೂತ್ಕೊ ರಂಜಿನಿ ಇಲ್ದಿದ್ರೆ ಏನು ನೀನ್ ಚಹಾ ಮಾಡಿಕೊಡು ಸಮಯ ಇಲ್ಲ ಹಾಗಾದ್ರೆ ನಾನು ನಿಂತ್ಕೊಂಡ್ಬಿಡ್ಲಾ ನೋಡಿ ಇದು ಬಾಗಲ್ ಕೀಲಿ ಕೈ ಗೊತ್ತಿದೆ ಅದು ಅಡುಗೆ ಮನೆ ಓಹೋ ಚಹಾ ಮಾಡ್ಕೊಂಡು ಕುಡೀರಿ ನಾನು ಹೋಗ್ತೀನಿ ಮಾಡ್ಕೋ ಅಲೇ ಹೀಗೆ ಸೆಟ್ಕೊಂಡು ನಿಂತ್ಕೊಂಡ್ರಿ ಹೇಗೆ ಸಮಾಧಾನ ಅದು ಹೇಗ್ ಸಾಧ್ಯ ರಂಜನಿ ಓಡ್ ಹೋದ್ಲು ನನಗ್ ಗೊತ್ತಿತ್ತು ಹೀಗಾಗತ್ತೆ ಅಂತ ಅವಳು ನನ್ನ ಮಗಳೇ ಆದ್ರೂ ಹುಟ್ಟಿದ್ದು ರಮಾಬಾಯಿಗಲ್ವೆ ಅವಳು ನನಗೂ ಇನ್ ಸಾಕು ಆಗಿದೆ ನನಗ್ ಲಗ್ ಲಗ್ನವೇ ಆಗಿಲ್ಲ ಅಂತ ನಾನು ತಿಳ್ಕೊತೇನೆ ಅದಕ್ಕೆ ನಾನು ಬಂದಿರೋದಯ್ಯ ಆಕೆ ಗಂಡ ಬೇಕಾಗಿಲ್ಲ ಗಂಡನ ಮನೇನು ಬೇಕಾಗಿಲ್ಲ ಎಲ್ಲ ಸುಖವಾಗಿರ್ತಾಳೋ ಅಲ್ಲಿರ್ಲಿ ನನಗೂ ಸಂತೋಷ ಆಕೆಗೂ ಸುಖ ಆಯ್ತು ಆಯ್ತು ಆದ್ರೆ ರಮಣ ನಾನು ಯಾಕೆ ಬಂದಿದ್ದೇನೆ ಅಂತ ನೀನ್ ಕೇಳಲೇ ಇಲ್ವಲ್ಲ ನೀವೆಲ್ಲ ಬಿಡ್ತೀರಿ ಬಂದಿದ್ದೀರಿ ನಾನು ನಾನು ನ್ಯಾಯವಾದಿ ಆಗಿದ್ದೆ ಅನ್ನೋದು ಗೊತ್ತಿದೆಯಲ್ಲ ನಮ್ಮ ಮನೆಯೊಳಗೆ ನಾನು ನ್ಯಾಯವಾದಿ ಆಗೋಕೆ ಆಗಲಿಲ್ಲ ಅದು ನಿನಗ್ ಗೊತ್ತಿದೆಯಲ್ಲ ನಿಮ್ಮ ಮಗಳ ಮಾತುಕತೆ ಗೊತ್ತಾಗಿದೆ ಒಳ್ಳೇದಾಯ್ತು ನಿನಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ಅಂದ ಮೇಲೆ ಪುಣ್ಯ ನಿಮಗೆ ಬಂತು ಪೀಡೆ ನನಗಾಯ್ತು ಹ್ಮ್ ಸತ್ಯವಾದ ನಿಜ ನನಗೆ ನಿನಗಿಂತ ವಯಸ್ಸಂತೂ ದೊಡ್ಡದು ಅದಕ್ಕೆ ಅದಕ್ಕಾಗಿ ನಿಮ್ಮ ಮಾತು ಕೇಳ್ಬೇಕು ಅಂತ ನಮ್ಮೊಳಗೆ ಯಾವುದೇ ಕರಾರ್ ಇಲ್ಲ ರಂಜನೇನ ಮತ್ತೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಯ್ಯಯ್ಯ ಬಹಳ ಅವಸರದ ಹುಡುಗಾನಯ್ಯ ನೀನು ಅಲ್ಲ ನಾನು ರಂಜನಿನ ತಿರ್ಗಾ ನೀನ್ ಇಟ್ಕೋಬೇಕು ಅಂತ ಹೇಳಕ್ಕೆ ಬಂದಿಲ್ಲ ಆಕೆ ನಾನು ನಿನ್ನಿಂದ ಬಿಡಿಸೋಕೆ ಬಂದಿದ್ದೀನಿ ನಾನ್ ಯಾಕೆ ಬಿಡಬೇಕು ಅದರ ಅವಶ್ಯಕತೆ ಅವಳಿಗಿಲ್ಲವಲ್ಲ ಹಾಗಲ್ಲಯ್ಯ ಯಾವುದು ಕಾಯ್ದೆ ಶೀರ್ ನಡೀಬೇಕು ಸಲ ಚಂದ ಎರಡು ಸಲ ಅಂದ ಅದಕ್ಕೆ ಒಮ್ಮೆ ಈ ನಿಮ್ಮ ಪ್ರೇಮ ಯುದ್ಧಕ್ಕೆ ಪೂರ್ಣ ವಿರಾಮ ಕೊಡಲೇಬೇಕು ನನಗೂ ಬಹಳ ವಿಷಾದವಾಗಿ ಹೋಗಿದೆ ನೀವು ಏನು ವಾದ ಮಾಡ್ತೀರಿ ನನಗೆ ಅದೇ ಕಾಯ್ದೆ ಕಾಯ್ದೆ ಕಠಿಣ ಅಲ್ಲ ರಮಣ ಈಗ ವಿಷಯಕ್ಕೆ ಬರೋಣ ನೋಡಪ್ಪ ರಮಣ ರಂಜನಿ ಮೊತ್ತ ಮೊದಲು ನಿನಗೆ ಮಾಡಿದ ಹಾನಿ ಏನು ಮುಖಭಂಗ ಹಾಗೆ ಹೇಳಿದ್ರೆ ಹೇಗೆ ಮುಖಭಂಗದಿಂದ ಹಾನಿ ಏನು ಹಲ್ಲು ಹಲ್ಲು ಉದುರಿಸಿದಾಳೆ ಅದಕ್ಕೆ ಸಾಕ್ಷಿ ಯಾರು ಎದುರು ಮನೆ ಮಿತ್ರ ಕವೀಶ ಸರಿ ಆ ಉದುರಿಸಿದ ಹಲ್ಲುಗಳು ಎಲ್ಲಿವೆ ಅವನೇ ಆ ಹೊತ್ತಿಗೆ ಬಂದು ಉದುರಿದ ನನ್ನ ಎರಡು ಹಲ್ಲನ್ನು ಎತ್ತಿಕೊಟ್ಟು ಸಮಾಧಾನಿಸಿದ ಶಹಾಜ್ ಶಹಾಜ್ ಮಹೇಶ್ ಎಷ್ಟ ಸಾಕು ಕಾಯ್ದೆಗೆ ಬೇಕಾದಷ್ಟಾಯ್ತು ರಂಜಿನಿಯನ್ನ ನಿನ್ನಿಂದ ಬಿಡುಗಡೆ ಮಾಡೋದಿಕ್ಕೆ ಅವಳಿಗೆ ಜೀವಾವಧಿ ಶಿಕ್ಷೆ ಕೊಡೋದಿಕ್ಕೆ ಕಾಯ್ದೆ 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 ಬಲವೇ ಸಿಕ್ಕಿಬಿಟ್ಟಿದೆ ಹೆದ್ರಬೇಡ ಹೆದ್ರಬೇಡ ರಮಣ ಮಾವಯ್ಯ ಮಾವಯ್ಯ ಆದ್ರೆ ಆದ್ರೆ ಅವಳು ಹಲ್ಲು ಮುರಿದಿಕ್ಕೆ ಜೀವಾವಧಿ ಶಿಕ್ಷೆ ಬೇಡ ಬೇಡ ಮಾವಯ್ಯ ಇದು ಬೇಡ ನನ್ ಹಾಗೆ ನಿನಗೂ ಬುದ್ಧಿ ಬಂತೇನೋ ನಾನು ಹೀಗೆ ಇಷ್ಟು ವರ್ಷ ಸಂಸಾರ ಸಾಗಿಸ್ತೇನೆ ನನಗೆ ನಿಮ್ಮ ವಿಷಯ ತಿಳಿದಿಲ್ಲ ಅಂತ ಅಲ್ಲ ನನಗೆಲ್ಲ ಗೊತ್ತಾಗುತ್ತಯ್ಯ ಆದರೆ ಹೆಂಗಸರ್ಗ ಬುದ್ಧಿ ಬರಬೇಕಾದ್ರೆ ಆ ದೇವರೇ ಎಷ್ಟೊಂದು ಅವತಾರ ಚಮತ್ಕಾರಗಳನ್ನು ಮಾಡಬೇಕಾಯಿತು ಇಲ್ದಿದ್ರೆ ಗಂಡು ದಾಸನಾಗಿ ಹತಾಶನಾಗಿ ಕೈಲಾಗದ ಹೇಡಿಯಾಗಿ ಅವಮಾನದ ಬಾಳಿನಲ್ಲಿಯೇ ಕೊನೆಯಾಗ್ತಿದ್ದ ನಿನಗೂ ರಂಜನೆಯನ್ನು ಬಿಟ್ಟರೆ ಬದುಕಿಲ್ಲ ಅವಳಿಗೂ ಅಷ್ಟೇ ನೀನು ಬಿಟ್ಟರೆ ಬೆಂದು ಬಾಳಾಗುತ್ತೆ ಆದರೆ ನಿಮ್ಮಿಬ್ಬರ ಬೆಸಿಗೆ ಒಮ್ಮೆ ಪಕ್ಕಾ ಕಾಯಿಸಿ ಹಣಿದು ವಿನ ಆಗೋದಿಲ್ಲ ನಾನು ಹೇಳ್ದ ಕೇಳು ರಮಣ ಒಂದು ಪೇಪರ್ ತಗೋ ನಾನು ಹಾಗೆ ಬರೀತಾ ಹೋಗು ಆಯ್ತು ಮವ ಹೇಳು ಬರೀತೀನಿ ತಗೋ ಪೇಪರ್ ತಗೊಂಡ್ಯಾ ಪೆನ್ ತಗೋ ಹ್ಮ್ ಶುರು ಹಚ್ಕೋ ರಂಜನಿ ನೀ ನಾನು ನಿನ್ನ ಜೊತೆಯಲ್ಲಿ ಎಲ್ಲಿ ಬಂಧನದಲ್ಲಿ ಸಿಲುಕಿದವಾ ನಿನ್ನ ಗಂಡ ಮಾವ ನಿಮ್ಮಂಥವ್ರು ಸೇರಿ ಅವಳನ್ನು ಹಾಳು ಮಾಡಿದ್ರಿ ತಂದೆಯಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಆದಷ್ಟು ಬೇಗ ಈ ಹುಚ್ಚಾಟ ನಿಲ್ಲಿಸಿ ಒಳ್ಳೆದಯ್ಯ ಇನ್ನು ಹೊರಟೆ ಆದ್ರೆ ಒಂದು ಮಾತು ಹತ್ರಕ್ಕೆ ಬಾ ಚಿವಿಲಿ ಹೇಳ್ಬೇಕಾದ್ದು ನಿಗೂಢವಾಗಿರ್ಬೇಕಾದ್ದು ಹ್ಹ್ ಪರವಾಗಿಲ್ವಾ ಆ ಮಾವಯ್ಯಾ ಥ್ಯಾಂಕ್ ಯು ವೆರಿ ಮಚ್ ಓಹ್ ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ ನಿಮ್ಮದು ನಿಜವಾಗಿ ಕಾಯ್ದೆಶೀರ ವ್ಯವಹಾರ ವಿಚಾರ ಆ ಆಯ್ತಯ್ಯಾ ನಾನು ಹೋಗ ಬರ್ತೇನೆ ತಾಳಿ ಮಾವಯ್ಯ ಒಂದು ನಿಮಿಷ ತಾಳಿ ಅಕ್ಕೇ ಮಾವಯ್ಯಾ ಚಾ ಮಾಡ್ಕೊಡ್ತೀನಿ ಚಾ ಕುಡಿದು ಹೋಗಿ ಆ ಗಂಡ ಹೆಂಡಿರ ಪ್ರೀತಿ ಹಲ್ಲು ಉದುರುವವರೆಗೆ ನದಿ ಉಕ್ಕಿ ಧರೆ ಕುಸಿದು ಮರ ಉರುಳಿ ಮನೆ ಮಾಡು ಲಾಲಾಲಾಲ ಲ ಲಾಲಾಲಾ ಲಾಲಾಲ ಲ ಲ ಲಾಲಾ ಲಾಲ ಲ ಕಳೀತು ಇನ್ನೂ ಅವ್ರು ಬಂದಿಲ್ಲ ಪತ್ರನೂ ಬಂದಿಲ್ಲ ಏನು ಆಲೋಚಿಸ್ತಿರ್ಬಹುದು ಮುಖ್ಯವಾಗಿ ನಂದೇ ತಪ್ಪು ಅವ್ರ ಹಲ್ಲು ಉದುರಿಸೋ ಪ್ರಸಂಗ ಆಗಬಾರ್ದಿತ್ತು ಈಗ ನನಗುಳಿದಿರೋದು ಅವ್ರ ಈ ಭಾವಚಿತ್ರ ಒಂದೇ ರಮಣ ರಮಣ ನಿಜವಾಗೂ ನಿಮಗೆ ಕೋಪ ಬಂದಿದೆಯೇನ್ರಿ ನೋಡಿ ನಾನು ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಿ ನಿಮ್ಮನ್ ಬಿಟ್ಟು ನನಗೆ ಬದುಕುಂಟೇನ್ರಿ ಏಳು ದಿನ ಹೇಗೋ ಕಳೀತು ಇದೊಂದು ಬಾರಿ ಶ್ರಮಸ್ಬಿಡಿ ಅಪ್ಪ ಅಪ್ಪ ಬಂದ್ತಿದೆ ಏನು ಮಗಳೇ ರಮಣನ ಪತ್ರ ಏನಾದರೂ ಬಂತೇನೋ ಇಲ್ಲಪ್ಪ ಹ್ಮ ಈ ಬಾರಿ ಅವನು ನಿನ್ನನ್ನು ಕರ್ಕೊಂಡು ಹೋಗುವಂತೆ ಕಾಣೋದಿಲ್ಲ ಅವನು ಕರಿಯೋ ತನಕ ನೀನು ಹೋಗೋದಿಲ್ಲ ಏನು ಕಥೆಯೋ ಏನು ಅಭಿಮಾನಿ ಶೂನ್ಯರು ರೀ ನೀವು ನಿಮ್ಮ ಮಗಳೇನು ಮಣ್ಣಿನ ಗೊಂಬೆ ಅಲ್ಲ ಅವನಾಗಿ ಬಂದು ಕಾಲಿಗೆ ಬಿದ್ದು ತಪ್ಪಾಯಿತು ಅನ್ನಲಿ ಅಲ್ಲಿವರೆಗೂ ಮಗಳನ್ನ ಕಳಿಸೋದು ಸಾಧ್ಯವಿಲ್ಲ ಆಹಾ ಆಹಾ ಎಲ್ಲಿ ಸಾಧ್ಯ ನಿನ್ನ ಮಗಳು ಅಂದ ಮೇಲೆ ಎಲ್ಲ ನಿನ್ನದೇ ಅವಶೇಷ ಅವತಾರ ಅಲ್ವೇ ಸಾಕು ಸಾಕು ನಿಮ್ಮ ಗಂಡಸರಿಗೆ ಪಾಠ ಕಲಿಸೋದು ನಮ್ಮ ಕರ್ತವ್ಯ ಒಳ್ಳೇದು ಯಾರು ಯಾರು ಯಾವ ಯಾವ ಪಾಠ ಕಲಿಬೇಕು ಪತ್ರ ಏನಾದರೂ ಬಂದ್ರೆ ಆ ಅಳಿಯ ಕಾಲದು ಬಿತ್ತು ಮಗಳನ್ನು ಕರ್ಕೊಂಡು ಹೋಗೋಕು ಬಂದ್ರೆ ನನಗೂ ಹೇಳು ಅಪ್ಪ ಅಪ್ಪ ಹೊರಟ ಹೋದ್ರು ಈ ಅಪ್ಪ ಅವ್ರ ರೂಮ್ಗೆ ಅಮ್ಮ ಏನು ಮಾಡೋದೆ ಇನ್ನು ಅವರು ಬಂದಿಲ್ಲ ಪತ್ರನೂ ಬಂದಿಲ್ಲ ನನಗೆ ಯಾಕೋ ಹೆದರಿಕೆ ಆಗ್ತಿದೆ ಏನೋ ಸಂಚು ನಡೆದಾಗ ಅನ್ನಿಸ್ತಿದೆ ಅಮ್ಮ ಏನ್ ಮಗಳೇ ಅವ್ರು ನನ್ನ ಬಿಟ್ಬಿಟ್ರೆ ಏನೇ ಮಾಡೋದು ಅಯ್ಯೋ ಹುಚ್ಚಿ ಅವನು ಬರದೆ ಎಲ್ಲಿಗೆ ಹೋಗ್ತಾನೆ ಪ್ರಾಯದ ಮೇರು ಪರ್ವತ ಅವನು ಪ್ರಥಮ ಚುಂಬನದಲ್ಲೇ ದಂತ ಭಗ್ನ ಮಾಡಿಕೊಂಡ ತೀವ್ರಗಾಮಿ ತು ಹೋಗೇ ಅಮ್ಮ ಗಂಡಸ್ರೆ ಎಲ್ಲ ನಾಲ್ಕು ದಿನ ಹೀಗೆ ನೆಗದಾಡ್ತಾರೆ ಆಮೇಲೆ ಶಾಂತವಾಗಿ ಸೆರೆದು ಹಿಡಿತಾರೆ ನೋಡಬೇಕಾದ್ರೆ ಸಂಜೆಯೊಳಗೆ ಏನಾದ್ರೂ ಇತ್ಯರ್ಥ ಆಗೇ ಆಗುತ್ತೆ ನಿನ್ನ ನಾಲ್ಗೆ ಪ್ರಭಾವದಿಂದ್ಲಾದ್ರೂ ಫಲ ಸಿಗ್ಲಿ ಕಣೆ ನಾನು ಒಂದ್ ವಾರ ಹೇಗ್ ಕಡದ್ನೋ ಅಮ್ಮಾ ಎಲ್ಲ ನಿಂದೆ ಹಂಚಿಕೆ ಹೋಗೆ ಏನೇ ನೀನು ಏನೇ ಹೇಳಿದ್ರು ನಾನು ಅವ್ರ ಮುಖದ ಮೇಲೆ ಗುದ್ದಬಾರ್ದಾಗಿತ್ತು ಪಾಪ ಮುತ್ತು ಕೊಡೋ ಮುಖದ ಹಲ್ಲು ಮುರಿದು ಬಿತ್ತು ಛೆ ಪಾಪ ಮಗಳೇ ನೀನು ಹೀಗೆ ಕರಗಿ ನೀರಾಗ ಬಿಟ್ರೆ ಅವನು ಅದರಲ್ಲೇ ಮಿಂದು ಮೈ ಮರೆತು ಬಿಡ್ತಾನೆ ನನ್ನ ಮಾತು ಕೇಳು ಅವನು ಬಂದೇ ಬರ್ತಾನೆ ನಿನಗಿಂತಲೂ ಅವನು ದೊಡ್ಡ ಕಲ್ಲು ಸಕ್ಕರೆ ಅವನು ಬಂದ ಮೇಲೆ ನಾನು ಹೇಳಿದ ಮರಿಬೇಡ ಅವರೇ ಅಮ್ಮ ಹ್ಮ ನೋಡು ನೋಡು ನಾನು ಹೇಳಿದ್ನಲ್ಲ ಅವನ್ ಬರದೆ ಇರ್ಲಾರ ಗಂಡಸ್ರದೆಲ್ಲಾ ಒಂದೇ ಗುಣ ಈಗ ಮರಿಬೇಡ ನಾನ್ ಹೇಳಿದ್ದನ್ನೆಲ್ಲ ಚೆನ್ನಾಗಿ ಜ್ಞಾಪಿಸ್ಕೋ ಒಂದು ಡೈಮಂಡ್ ನೆಕ್ಲೆಸ್ ಕಲರ್ ಟಿವಿ ಎಲ್ಲ ತಂದು ಹೊರತು ಶ್ರೀಮತಿ ರಂಜನಿ ಅಯ್ಯೋ ಅಮ್ಮ ಅವ್ರ ಧ್ವನಿ ಇದ್ದಾಗ ಇಲ್ಲ ಆ ನೀವೇನ ರಂಜನಿ ಹೌದು ನೋಡಿ ಈ ಕಾಗ್ದ ತಗೊಳ್ಳಿ ಹಾಗೆ ಈ ಕಾಗದಕ್ಕೆ ಒಂದು ಸಹಿ ಹಾಕಿ ಹ್ಞೂ ಹಾಕು ಹಾಕು ರಿಜಿಸ್ಟರ್ ಪತ್ರ ಒಂದೇ ಇರಬೇಕು ಹ್ಞೂ ಸಹಿ ಮಾಡು ಹ್ಞೂ ಹಾಂ ತಗೊಳ್ಳಿ ಆ ನಾನು ಬರ್ತೀನಿ ಅಮ್ಮ ಕೋರ್ಟ್ ನೋಟಿಸೇ ಅಯ್ಯೋ ಇದೇನಾಯ್ತು ಇನ್ನೊಂದು ಗತಿ ಏನೇ

ಮತ್ತೆ ತಾವೇ ಮೇಲೆ ಅನ್ನೋ ಮೆರವಣಿಗೆ ಬೇರೆ ಈಗ ಪತಿವ್ರತೆ ಕಾಲ ಅಲ್ಲ ಕಾಲ ಬದಲಾಗಿದೆ ಹೌದು ಹೌದು ಆಗ ಲಟ್ಟಣಿಗೆ ರಾಹು ಕಾಲ ಈಗ ಕರಾಟೆ ಕಮಿಯೋ ಕೇತು ಕಾಲ ನಮ್ಮನ್ನ ಗುಲಾಮರನ್ನಾಗಿ ಇಡಬೇಕು ಅನ್ನೋ ಗೌರವದ ಚಟ ಈ ಗಂಡಸರಿಗೆ ಇದೆಲ್ಲ ಈಗ ನಡೆಯದು ಈಗ ಸಮಾನತೆ ಸ್ವಾತಂತ್ರ್ಯ ಆಯ್ತಾಯ್ತಾಯ್ತು ನೀವು ಕೋರ್ಟ್ಗೆ ಹಾಜರಾಗಿ ಮುಂಚೆ ನಿಮ್ ನಿಮ್ಮ ಹಣೆಯ ಬರ ಪಡ್ಕೊಂಡು ಬನ್ನಿ ಹ್ಞೂ ಕಡಿಯೋರು ನಾವೇ ಪಡಿಯೋರು ನಾವೇ ಕೋರ್ಟ್ ನಾವೇನು ಹೆದ್ರಲ್ಲ ಕೋರ್ಟ್ ಎಲ್ಲ ಬೇಡ ಕಣೆ ನೀನ್ ಯಾಕೆ ಹೆದರ್ತೀಯಮ್ಮ ನಾನೇ ನಿನ್ ಪರವಾಗಿ ಮಾತಾಡ್ತೀನಿ ಅವನ ಯೋಗ್ಯತೆ ಕೋರ್ಟ್ ನಲ್ಲೂ ನಿರ್ಧಾರ ಆಗೋಗ್ಬಿಡ್ಲಿ ಲಲಲ క్రిమినల్ కట్లే నంబర్ తొంబత్మణ శ్రీరమ శ్రీమతి రంజని శ్రీమతి రంజని శ్రీమతి రంజని శ్రీమతి రమాభాయి శ్రీమతి రమాభాయి ಶ್ರೀಮತಿ ರಮಾಬಾಯಿ ಫಿರ್ಯಾದಿ ರಮಣ ಅವರೇ ಕಟಕಟೆಯಲ್ಲಿ ನಿಲ್ಲಿ ಇದೇನ್ರಿ ವಕೀಲರೇ ನಿಮ್ಮ ಪಕ್ಷಿಗಾರನ ಮೂತಿ ಹೀಗೆ ಹೌದು ಸ್ವಾಮಿ ಹನುಮಂತನ ಹಾಗೆ ಕಾಣ್ತಾರೆ ಅದಕ್ಕೆ ಒಂದು ಚರಿತ್ರೆ ಇದೆ ಮುಖ ಭಂಗವಾಗಿದೆ ದಂತ ಭಗ್ನವಾಗಿದೆ ಅದಕ್ಕೆ ಈ ಫಿರ್ಯಾದೆ ಐ ಎಲಿಗೇಷನ್ಸ್ ಅಂದ್ರೆ ಕಟ್ಲೆ ಏನು ಇವರ ಆರೋಪಿ ರಂಜನಿ ಫಿರ್ಯಾದಿ ರಮಣನ ಹೆಂಡತಿ ಕಳೆದ ಭಾನುವಾರ ಸಂಜೆ ಅವರೊಳಗೆ ಮಾತಿನ ವರಸೆ ನಡೆದು ರಂಜನಿ ರಮಣನ ಹಲ್ಲು ಮುರಿದು ನುಕ್ಸಾನ ಮಾಡಿದ್ದಾಳೆ ಸೈಲೆನ್ಸ್ ಏನಿದು ಇಂಡಿಯನ್ ಪಿನಲ್ ಕೋಡ್ ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಕಳವು ಕಲಂ ನಾಲ್ಕುನೂರ ಇಪ್ಪತ್ತಾರು ಮಿಸ್ಚಿಫ್ ಲುಕ್ಸಾನು ಇಲ್ಲಿ ಕಳುವಾದದ್ದೇನು ಆದದ್ದೇನು ವಕೀಲರೇ ಉದ್ರೇಕದಿಂದ ಹಲ್ಲು ಮುರಿದದ್ದು ಹಾಗೆ ಅದಕ್ಕಾಗಿ ಇಪ್ಪತ್ತೈದು ರೂಪಾಯಿ ಲುಕ್ಸಾನು ಮಾಡಿತ್ತು ಈ ಕಲಂಗಳು ಎಲ್ಲಾಗೂ ಆಗುದಿಲ್ಲ ಹುಲ್ಲೇನು ಹಣನೋ ಅಥವಾ ಸ್ಥಿರಾಸ್ತಿನೋ ಸ್ವಲ್ಪ ಕಡಿರಿ ಸಾಕ್ಷಿ ಪುರಾವೆ ಮಾಡಿಸ್ತೇನೆ ಆಮೇಲೆ ಸುಮ್ಮನೆ ಗಡಿಬಿಡಿ ಮಾಡ್ತೀರಿ ಮಾಡ್ತಿರಿ ವಕೀಲರೇ ನಿಮ್ಮ ಪಕ್ಷಗಾರನಿಗೆ ಬಾಕ್ಸ್ ನಲ್ಲಿ ಹಾಕ್ರಿ ಹ್ಮ್ ಹಾಗೆ ಅಲ್ಲಿತ್ಕೋ ಹೆಸರೇನು ರಮಣ ಸಾರಿ ಪ್ರಾಸಿಕ್ಯೂಟರ್ ಎಕ್ಸಾಮಿನ್ ಮಾಡಿ ಎಸ್ ಮೈಲಾಳ್ ಏನಪ್ಪ ರಮಣ ನಿನಗೆ ಆರೋಪಿ ಗುರುತಿದೆ ತಾನೆ ಅರೆ ಅವಳು ನನ್ನ ಹೆಂಡತಿ ಹಾ ಏನಾಯ್ತು ಹೇಳು ಭಾನುವಾರವಾಗಿತ್ತು ನಮ್ಮೊಳಗೆ ಸರಸದ ಮಾತುಕತೆ ನಡೆದಿತ್ತು ಅದು ವಿರಸವಾಗಿ ಈ ರೀತಿ ವಿನಾಶ ಮಾಡ್ತು ಮುದ್ದೇನಾಯ್ತು ಅವಳು ಅಪ್ಪಿ ಮುದ್ದಾಡ್ತಾಳೆ ಅಂತ ಮಾಡಿದ್ದೆ ಆದ್ರೆ ಅವಳ ಮುಖದ ಮೇಲೆ ಗುದ್ದಿ ಹಲ್ಲು ಮುರಿದು ಬಿಟ್ಲು ಹಾಗೆ ಮಳ್ಳಿ ಸುಳ್ಳಿ ಅಂತ ಕೋರ್ಟ್ ನಲ್ಲಿ ಅನ್ಬಾರ್ದು ಮಹಾಸ್ವಾಮಿ ಇಲ್ ಗಮನ ಇಲ್ ಹೇಳಿ ಕೋರ್ಟ್ ಮುಂದೆನೆ ಈ ರೀತಿ ಇವನು ಹೇಳ್ತಾನೆ ಅಂದ್ಮೇಲೆ ಇನ್ ಮನೇಲಿ ಏನ್ ಮಾಡ್ಬೋದು ನೀವೇ ಊಹಿಸಿ ಆಯ್ತಾಯ್ತು ಪ್ರಾಸಿಕ್ಯೂಟರ್ ನಿಮ್ಮ ಆರೋಪಿ ಅಂತ ನೋಡೋಣ ಹ್ಮ್ ಮುಂದೆ ಆಯ್ತಪ್ಪ ನನಗೆ ಆದ ಅನಾಹುತಕ್ಕೆ ಆರೈಕೆ ಮಾಡೋದು ಬಿಟ್ಟು ಮನೆ ಬಿಟ್ಟು ಹೋದ್ಲು ಓಹೋ ಮುಂದೇನಾಯ್ತು ಆಗೋದೇನು ಹಲ್ಲು ಮುರಿದು ಲುಕ್ಸಾನ್ ಆದ್ಮೇಲೆ ಆ ಸಂದರ್ಭದಲ್ಲಿ ಯಾರಾದರೂ ಬಂದು ನಿಮ್ಮನ್ನು ನೋಡಿದ್ರೋ ಹೇಗೆ ಹೌದು ಎದುರು ಮನೆ ಕವಿಶ ಬಂದು ಸಂತೈಸಿದ ಮುರಿದ ಬಿದ್ದ ಹಲ್ಲು ಏನಾಯ್ತು ನೆಲಕ್ಕೆ ಬಿದ್ದದನ್ನ ಹೆಕ್ಕಿ ನನ್ನ ಕೈಯಲ್ಲಿ ಕೊಟ್ಟ ಹ ಈಗ ಆ ಹಲ್ಲು ಎಲ್ಲಿದೆ ಇಲ್ಲೇ ಇಟ್ಕೊಂಡಿದ್ದೀನಿ ತಡೀರಿ ತೋರಿಸ್ತೀನಿ ಹಾ ಸ್ವಾಮಿ ಇಲ್ಲಿದೆ ನೋಡಿ ಕೋರ್ಟಿಗೆ ಅದನ್ನು ಹಾಜರು ಮಾಡ್ತೀಯೋ ನಾನು ಇದನ್ನ ಅಬ್ಜೆಕ್ಟ್ ಮಾಡ್ತೀನಿ ಇವರ ನನ್ನ ತಕ್ರಿದೆ ಹ್ಮ್ ಈಗ ಈ ಹಲ್ಲುಗಳನ್ನು ಹಾಜರು ಪಡಿಸೋದಕ್ಕೆ ಬರೋದಿಲ್ಲ ಇದು ಪ್ರೈವೇಟ್ ಕಂಪ್ಲೇಂಟು ಬಾಕಿ ಪುರಾವೆ ಮಾಡಿಸುವಾಗಲಿ ಬುದ್ದೇ ಮಾಲ್ ಹಾಜರುಪಡಿಸಲಿಕ್ಕೆ ಬರುತ್ತೆ ಹ್ಮ್ ಸರಿ ತಕ್ರಾರು ತಳ್ಳು ಹಾಕಿದ್ದೇನೆ ಆಬ್ಜೆಕ್ಷನ್ ಓವರ್ ರೋಲ್ಡ್ ಫಿರ್ಯಾದಿ ಹಲ್ ಹಾಜರ್ ಮಾಡ್ರಪ್ಪ ಹ್ಮ್ ಕಾರ್ಕುನ ತಗೋ ಅದಕ್ಕೆ ನಂಬರ್ ಹಾಕು ಹ್ಮ್ ಇದು ಎಂ ಓ ನಂಬರ್ ಒಂದು ಎಸ್ ಪ್ರೊಸೀಡ್ ವಕೀಲ್ರೆ ಇನ್ನೇನಿದೆ ಪ್ರೊಸೀಡ್ ನೋಡಿ ರಮಣ ಅವರೇ ಹೊಡೆದು ಬಡಿದು ಹಲ್ಲು ಕಿತ್ತಿದ್ರಿಂದ ಏನಾಯ್ತು ನೋವಾಯ್ತು ಅವಮಾನ ಆಯಿತು ಹಲ್ಲು ಹೋಯಿತು ಲುಕ್ಸಾನ್ ಆಯ್ತು ಸರಿ ಎಷ್ಟು ನುಕ್ಸಾನ ಆಯಿತು ಇಪ್ಪತ್ತೈದು ರೂಪಾಯಿ ಹೊಸ ಹಲ್ಲು ಕಟ್ಟಿಸಿದ್ದಕ್ಕೆ ಹಾಂ ಇದೇ ಅಲ್ಲ ನಿಮ್ಮ ಫಿರಿಯಾದಿ ಇದರ ಮಜ್ಜಕೂನು ಬರಾಬರಿ ಅಲ್ಲ ಮತ್ತೆ ಇದಕ್ಕೆ ನಿಮ್ಮ ಸಹಿ ಇದೆಯಲ್ಲ ಹಾಂ ಹೌದು ಹ್ಮ್ ಎಸ್ ನಿಶಾನೆ ಫೀ ಒಂದು ರೂಪಾಯಿ ಹಾಕು ಕಾರ್ಖೋನಾ ಒಂದು ರೂಪಾಯಿ ಕೋರ್ಟ್ ಫೀ ಸ್ಟಾಂಪ್ ಹಾಕಿದೇ ಎಸ್ ಪ್ರೊಸಿಕ್ಯೂಟರ್ ಕ್ರಾಸ್ ಎಕ್ಸಾಮಿನ್ ಮಾಡಿ ಎಸ್ ಮೈ ಲಾರ್ಡ್ ಹ್ಞೂ ರಮಣ ಅವರೇ ನೀವು ಮದುವೆ ಆಗುವಾಗ ನಿಮ್ಮನತನ ಆರೋಪಿ ಮನತನ ನಿಮ್ಮ ಅವರ ಗುಣ ಎಲ್ಲ ವಿಚಾರ ಮಾಡಿ ಮದುವೆ ಆದರೂ ಇಲ್ವೋ ಎಲ್ಲ ಕೂಡ್ತದೆ ಅಂದರು ಹೀಗಾಗಿ ಮದುವೆ ಆದವು ಹಾಂ ಹಾಂ ಇರಲಿ 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 ಹಾಂ ನಿಮಗೆ ಆರೋಪಿ ಮೇಲೆ ಪ್ರೀತಿ ಇದೆ ತಾನೇ ಪ್ರೀತಿ ಪ್ರೇಮ ಇಲ್ದಿದ್ರೆ ಯಾಕೆ ಮದುವೆ ಆಗ್ತಿದ್ದೆ ಆ ಸರಿ ಸರಿ ಅವಳಿಗೆ ನಿಮ್ಮೇಲ್ ಪ್ರೀತಿ ಇದೆಯೋ ಅದಿಲ್ಲದೆ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿದ್ಲೋ ಅದ್ ಸರಿ ಅದ್ ಸರಿ ಆ ನೋಡಿ ಅವತ್ತಿನ ದಿನ ಘಟನೆ ನಡೆದಾಗ ಕತ್ಲೇ ಇತ್ತೋ ಬೆಳಕಿತ್ತು ಕತ್ತಲಾಗ್ತಾ ಇತ್ತು ಆದ್ರೆ ಒಳಗೆ ದೀಪ ಇದ್ದದ್ರಿಂದ ಬೆಳಕಿತ್ತು ಓ ಹೌದಾ ಅವತ್ತು ಸಾಕ್ಷಿದಾರ ಯಾವಾಗ ಬಂದ ಇರ್ಲಿ ನೀವು ಈ ಹಕೀಕತ್ ಕುರಿತು ಪೊಲೀಸರಲ್ಲಿ ಯಾಕೆ ದೂರ್ ಕೊಡೋಕ್ ಹೋಗ್ಲಿಲ್ಲ ಅಂತ ಏನು ಪೊಲೀಸ್ ಅವ್ರ ಹತ್ರನ ಅವರು ಮತ್ತೆರಡು ಹಲ್ಲು ಉದುರಿಸ್ತಿದ್ರು ಅಷ್ಟೇ ಕಾಲ್ ದ ನೆಕ್ಸ್ಟ್ ವಿಟ್ನೆಸ್ ಯಾರು ನಿಮ್ ಸಾಕ್ಷಿದಾರರು ಇದಾರೆ पट्टेवाला पट्टेवाला खू ना कविशा कविशा कविशा